ಜಾನ್ವಿ ನಾನು ಸಾಕಿದ ಮಗು. ಅವಳು ನನ್ನ ತಂಗಿ ಮಗಳು ಅಂತ ನಾನು ಯಾವತ್ತೂ ತಿಳ್ಕೊಂಡೇ ಇಲ್ಲ. ಸ್ವಂತ ಮಗಳು ಅಂತ ತಿಳ್ಕೊಂಡಿದ್ದೀನಿ. ಶ್ರೀನಿಧಿ ನನಗೆ ಇಷ್ಟ ಅಂತ ಒಂದು ಮಾತು ಹೇಳಿದ್ರು, ಅದನ್ನ ವೇದ ವಾಕ್ಯ ಅಂತ ತಿಳ್ಕೊಂಡು ಸಾಲ ಸೂಲ ಮಾಡಿ ಮದುವೆ ದುಡ್ಡು ಕೊಟ್ಟಿದ್ದೀನಿ ಸಾರ್. ನಾವು ಕಷ್ಟಪಟ್ಟು ಮಾಡಿ ಮದ್ವೆನ ನಾವೇ ಮುರಿತೀವ ಸರ್. ಮತ್ತೆ ನಿಮ್ಮ ಸೊಸೆ ಇನ್ನೇನೋ ಹೇಳ್ತಾ ಇದಾರಲ್ರಿ. ಅತ್ತೆ ಮನೆಯವ್ರ ಭಯ ಸರ್, ನೀವೇ ನೋಡಿದ್ರಲ್ಲ ಅನ್ಪೂರ್ಣಮ್ಮ ಯಾವ ಇಟ್ಲರಿ ಕಡಿಮೆ. ಮೃತ್ ಜನ್ಮದಲ್ಲಿ ಮಿಲಿಟರಿ ಆಫೀಸರ್ ಆಗಿದ್ರು ಏನು, ಈ ಜನ್ಮದಲ್ಲಿ ಎಲ್ಲದಕ್ಕೂ ಕಾಲ. ಆ ಎಮ್ಮನ ಮನೆಯವ್ರು ಕಂಡ್ರೆ ನಮ್ಮ ಜಾನ್ವಿ ತರ ತರ ಅಂತ ನಡೀತಾರೆ ಸರ್. ಆ ಭಯಕ್ಕೆ ಸರ್ ಸತ್ಯನ ಸುಳ್ಳು ಅಂತಿದ್ದಾಳೆ, ಸುಳ್ಳನ್ನ ಸತ್ಯ ಅಂತಿದ್ದಾಳೆ. ನಮ್ ಶ್ರೀ ಅವಳನ್ನ ಎಷ್ಟು ಪ್ರೀತಿಸ್ತಿದ್ದ, ಅವ್ಳು ಏನೇ ತಪ್ಪು ಮಾಡಿದ್ರು ಅವ್ಳ ಪರ ವಹಿಸ್ಕೊಂಡು ಮಾತಾಡ್ತಿದ್ದ. ಆದ್ರೆ ಈಗ ಅವನ್ನ ಡೈವರ್ಸ್ ಪೇಪರ್ ಸೈನ್ ಮಾಡಿ ಕಳಿಸಿದಾನೆ. ಅಂದ್ರೆ ಏನರ್ಥ, ಈ ಮಿಟಕ್ಲಾಡಿನೇ ಸೈನ್ ಮಾಡಿ ಕಳಿಸಿರೋದು ಅಂತ ಅವನ್ ಮನ್ಸಿಗೂ ಅರ್ಥ ಆಗಿದೆ ಅಂತ ತಾನೇ. ನನಗಂತೂ ಜಾನ್ವಿ ಇಂಥ ಕೆಲಸ ಮಾಡಿದ್ದಾಳೆ ಅಂದ್ರೆ ಈಗಲೂ ನಂಬಕ್ಕಾಗ್ತಿಲ್ಲ. ನನ್ನ ಏಕೈಕ ತಂಗಿ ಸುರಂದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ನಿಜವಾಗ್ಲೂ ನಮ್ಮ ಜಾನ್ವಿನೇ ಆ ಮನೆಯವ್ರ ಸಹವಾಸ ಸಾಕು ಅಂತ ಡಿವೋರ್ಸ್ ಪೇಪರ್ ಸೈನ್ ಹಾಕಿರೋದು. ಈಗಲೂ ನನಗೆ ನಿಮ್ಮ ಸೊಸೆನೇ ಡೈವರ್ಸ್ ಪೇಪರ್ಸ್ ಕಳಿಸಿದ್ದಾರೆ ಅಂತ ನಂಬೋದಕ್ಕೆ ಯಾವುದೇ ಸ್ಟ್ರಾಂಗ್ ರೀಸನ್ ಸಿಗ್ತಾ ಇಲ್ಲ. ಅವರು ಅವ್ರ ಗಂಡನ ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಅದೇ ರೀಸನ್ ಸಹ ಪ್ರೀತಿಸಿ ಮದುವೆ ಆದ ಗಂಡು ಹೆಣ್ಣನ್ನ ಒಟ್ಟಿಗೆ ಬಹಳ ಬಿಡ್ತಿಲ್ಲ ಸರ್ ಆ ಮನೆಯವರು. ಯಾರನ್ನ ಬೇಕಾದ್ರೂ ವಿಚಾರಿಸಿ, ಯಾರನ್ನು ಯಾಕೆ ಅನ್ಪೂರ್ಣಮ್ಮನವ್ರನ್ನೇ ವಿಚಾರಿಸಿ, ಆ ಹುಡುಗಿನ ಮದುವೆ ಆದ ಅನ್ನೋ ಕಾರಣಕ್ಕೆ ತಮ್ಮ ಮೊಮ್ಮಗನೇ ಮನೆಯಿಂದ ಆಚೆ ಹಾಕಿದ್ದಾರೆ. ಏನ್ರಿ ಊ ಸರ್, ಮೊಮ್ಮಗನ ಜೊತೆ ಸೊಸೆನೂ ಆಚೆ ಕಳಿಸಿದ್ರೆ ಹೇಗೋ ಒಂದು ಚಿಕ್ಕ ಗೂಡು ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಇರ್ತಿದ್ರು. ಆದರೆ ಇವರಿಬ್ಬರನ್ನು ಬೇರೆ ಬೇರೆ ಮಾಡೋದೇ ಅವ್ರ ಉದ್ದೇಶ. ಬೇಡವಾದ ನೆಂಟನಿಗೆ ಮನೇಲಿ ಹೊಗೆ ಹಾಕಿ ಎದ್ದು ಆಗೋಗ ಮಾಡ್ತಾರಲ್ಲ, ಅಂಥ ಬುದ್ಧಿವಂತರ ಕ್ಯಾಟಗರಿ ಸೇರಿದವರು ಅನ್ನಪೂರ್ಣಮ್ಮನವ್ರ ಫ್ಯಾಮಿಲಿ.